ಸರ್. ಮತ್ತೆ ಇನ್ನ ಈಗ ಒಂದು ಸಿದ್ದರಾಮಯ್ಯನವರು, ಸಿಎಂ ಸಿದ್ದರಾಮಯ್ಯನವರು ಮತ್ತೆ ಹಾಗೆ ರಾಜ್ಯಪಾಲರ ನಡುವೆ ಸಾಕಷ್ಟು ಮುನಿಸುಗಳಿದೆ, ಮತ್ತೆ ಹಾಗೆ ಹೊಂದಾಣಿಕೆ ಇಲ್ಲಿ ಆಗ್ತಾ ಇಲ್ಲ ಅನ್ನುವಂತ ಆರೋಪಗಳು ಒಳಗಡೆ ಏನು ಒಂದು ಕಾಂಗ್ರೆಸ್ನ ಎಲ್ಲ ಒಳಗಡೆನೆ ಕೇಳಿ ಬರ್ತಾ ಇರುವಂತಹ ಮಾತುಗಳು ಇದು, ಏನ್ ಹೇಳ್ತೀರಿ ಸರ್? ಹಾಗಾದ್ರೆ ನಿಜವಾಗ್ಲೂ ಇಲ್ಲಿ ಆರೋಗ್ಯಕರವಾದಂತಹ ಒಂದು ಹೊಂದಾಣಿಕೆ ಇಲ್ವಾ? ಆರೋಗ್ಯಕರವಾದಂಥ ಹೊಂದಾಣಿಕೆ ಅಲ್ಲ, ಆರೋಗ್ಯಕರವಾದಂಥ ವಾತಾವರಣನೇ ಸೃಷ್ಟಿಯನ್ನು ಮಾಡಲಿಲ್ಲ ಮಾನ್ಯ ರಾಜ್ಯಪಾಲರು ಅಂತ ಹೇಳಿದ್ರು ತಪ್ಪೇನಾಗೋದಿಲ್ಲ. ನೋಡಿ, ಅರ್ಜಿಗಳು ಬಂದಾಕ್ಷಣಕ್ಕೆ ರಾಜ್ಯಪಾಲರ ಕಚೇರಿಗೆ ಅವರು ಇದ್ರ ಬಗ್ಗೆ ವರದಿ ಕೊಡಿ, ಇದ್ರ ಬಗ್ಗೆ ವರದಿ ಕೊಡಿ ಅಂತೇಳಿ ಸರ್ಕಾರಕ್ಕೆ ಪದೇ ಪದೇ ಕಳಿಸ್ತಕ್ಕಂಥದ್ದು. ಅವರು ಕಾನ್ಸ್ಟಿಟ್ಯೂ ಸಂವಿಧಾನಿಕ ಅವರು ಮುಖ್ಯಸ್ಥರು ರಾಜ್ಯದಲ್ಲಿ, ಆದರೆ ಕಾರ್ಯಾಂಗ ಮಾಡ್ತಕ್ಕಂಥದ್ದು, ಶಾಸಕಾಂಗ ಮಾಡ್ತಕ್ಕಂಥ ಕೆಲಸಗಳನ್ನು ಅವರು ಮಾಡ್ತಕ್ಕಂಥದ್ದಕ್ಕೆ ಹೊರಟಿರ್ತಕ್ಕಂಥದ್ದೇ ಸಂವಿಧಾನಿಕ ಅಪಚಾರ. ಆದ್ದರಿಂದ ಏನು ರಾಜ್ಯಪಾಲರುಗಳು ಎಲ್ಲೆಲ್ಲಿ ನಾನ್ ಬಿ ಜೆ ಪಿ ಗೌರ್ನಮೆಂಟ್ ಇದ್ದಾವೆ ಅಲ್ಲೆಲ್ಲ ಕಡೆಯೂ ಈ ರೀತಿಯ ಒಂದು ಇರ್ತಕ್ಕಂಥ ಸರ್ಕಾರಕ್ಕೆ ಕಿರುಕುಳ ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಸೂಚನೆ ಮೇಲೆ ಇವರೆಲ್ಲ ಮಾಡಲಿಕ್ಕೆ ಹೊರಟಿದ್ದಾರೆ, ಅದೆಲ್ಲ ಖಂಡನೀಯ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಸರ್, ಇನ್ನೊಂದು ವಿಚಾರ ಹೇಳಬೇಕಂದ್ರೆ ಈಗ ಸಂಸದ ಪ್ರಹ್ಲಾದ್ ಜೋಶಿ ಅವರು ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಏನು ಹೇಳ್ತೀರಿ ಸರ್? ಅವರ ಅಭಿಪ್ರಾಯ ಅಷ್ಟೇ. ರಾಹುಲ್ ಗಾಂಧಿಯವರು ಈಗ ಒಂದು ಪರಿಪಕ್ವ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಅವರು ಏನು ಭಾರತ್ ಜೋಡೋ ಯಾತ್ರೆಯಲ್ಲಿ ನಮ್ಮ ದೇಶದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಕೂಡ ಜನ ಅನುಭವಿಸ್ತಕ್ಕಂಥ ಕಷ್ಟ ಸುಖಗಳ ಬಗ್ಗೆ ಜನರ ನಿರೀಕ್ಷೆಗಳನ್ನು ಎಲ್ಲವೂ ಕೂಡ ಅವರು ವೈಯಕ್ತಿಕವಾಗಿ ಅರ್ತಿದ್ದಾರೆ. ಬಹಳ ಪರಿಪಕ್ವ ನಾಯಕರಿದ್ದಾರೆ. ಅವರ ನಾಯಕತ್ವದಲ್ಲಿ ಕಾಂಗ್ರೆಸ್ಸು ಮುಂದಿನ ದಿನಗಳಲ್ಲಿ ಬರೀ 42 ಸೀಟ್ ಇದ್ದಿದ್ದು 100 ಸೀಟ್ ಹೆಂಗೆ ಬಂತು? ಮತ್ತೆ ರಾಹುಲ್ ಗಾಂಧಿ ಅವ್ರ ನಾಯಕತ್ವ ಅಲ್ವಾ ಅದು, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ನಾಯಕತ್ವ ಅಲ್ವಾ ಇವರು? ಮತ್ತೆ ಈಗ ಅವರು ಎಷ್ಟು ಸೀಟ್ ಇದ್ರು, ಎಲ್ಲಿಗೆ ಬಂತು ಅವ್ರದ್ದು? ಆ ಹಿನ್ನೆಡೆಗೆ ಅವರೇನು ಉತ್ತರ ಹೇಳ್ತಾರೆ? ನಾವು 44 ಸೀಟ್ ಇದ್ದೋ 100 ಸೀಟ್ಗೆ ಹೋಗಿ 99 ಸೀಟ್ ಗೆದ್ದಿದ್ದೀವಿ, ಅದು ಸಾಧನೆ ಅಲ್ವಾ ಅದು? ಅವ್ರು ಇದ್ದದ್ದನ್ನು ಅವ್ರು ಕಳ್ಕೊಂಡಿದ್ದಾರೆ, ಇಲ್ಲದೇ ಇದ್ದದನ್ನು ನಾವು ಗಳಿಸಿದ್ದೇವೆ. ಆ ಗಳಿಸ್ಲಿಕ್ಕೆ ನಾಯಕತ್ವ ರಾಹುಲ್ ಗಾಂಧಿ ಅವ್ರದ್ದು ಕಾರಣ ಅಲ್ವಾ? ಖರ್ಗೆ ಅವ್ರ ನಾಯಕತ್ವ ಕಾರಣ ಅಲ್ವಾ? ಅದರಿಂದ ಅವರು ಹೇಳ್ತಕ್ಕಂಥ ಏನು ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಅದಕ್ಕೆ ಯಾವುದೇ ಆಧಾರ ಇಲ್ಲ. ಸರ್, ಮುಖ್ಯವಾಗಿ ಹೇಳೋದಾದರೆ ಈಗ ಇಡೀ ರಾಜ್ಯಾದ್ಯಂತ ಒಂದು ಹಾಲಿನ ದರದ ವಿಚಾರವಾಗಿ ಈಗ ಸಾಕಷ್ಟು ಜನ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು, ಆದರೆ ಎಲ್ಲೋ ಒಂದು ಕಡೆ ಇಲ್ಲಿ ಗ್ರಾಹಕರಿಗೂ ಕೊಂಚ ಮಟ್ಟಿಗೆ ಹೊರೆ ಆಗ್ತಾ ಇದೆ ಅನ್ನಿಸ್ತಾ ಇಲ್ವಾ? ನೋಡಿ, ಯಾರೆಲ್ಲ ರೇಟ್ ಜಾಸ್ತಿ ಅಂತ ಹೇಳ್ತಾರಲ್ಲ ಗ್ರಾಹಕರು, ಅವರು ಹಾಲು ಉತ್ಪಾದನೆ ಮಾಡೋಕ್ಕೆ ಹೇಳಿ ಗೊತ್ತಾಗ್ತದೆ. ಹಾಲು ಉತ್ಪಾದನೆ ಮಾಡಲಿಕ್ಕೆ ಒಂದು ಹಸುಗೆ ಇವತ್ತು 90,000 ಒಂದು ಲಕ್ಷ ಬೇಕು. ಫೀಡ್ಸು ಏನಿದೆ ಮೊದಲು ಏನು ರೇಟಲ್ಲಿತ್ತು ಅದೀಗ ಆಲ್ಮೋಸ್ಟ್ ಟ್ರಿಬಲ್ ಆಗಿದೆ. ಅದು ಈ ರೀತಿ ಇರೋವಾಗ ಅವರಿಗೆ ಅಲ್ಲಪ್ಪ ನಾವು ಕೇಳೋದೇನು, ನೀವು ಕುಡಿಯೋ ನೀರಿಗೂ ಒಂದು ಲೀಟ್ರ್ ಬಾಟ್ಲಿಗೆ ಎಷ್ಟಪ್ಪ ಕೊಡ್ತೀರ, ಅಷ್ಟು ಕೊಟ್ರ ಪಾಲಿಗೆ ಅಷ್ಟನ್ನೇ ಕೇಳೋದು. ಮತ್ತು ಸಾಲದಕ್ಕೆ ಇನ್ನೊಂದು ಅಂಶ ಏನಂದರೆ, ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ನಮ್ಮಷ್ಟು ಕಡಿಮೆಗೆ ಹಾಲು ಉತ್ಪಾದಕರಿಗೆ ಕೊಡ್ತಕ್ಕಂಥ ದರ ಇಲ್ಲ. ನಮ್ಮಲ್ಲಿ ನಾವು ಕೊಡೋದು 31 ರೂಪಾಯಿ ಮ್ಯಾಕ್ಸಿಮಮ್ ರೇಟ್ ಕೊಡ್ತಾ ಇದ್ದೀವಿ. ಬೇರೆ ಕಡೆ ಎಲ್ಲ 42 43 50 ರೂಪಾಯಿವರೆಗೂ ಬೇರೆ ರಾಜ್ಯಗಳಲ್ಲಿ ಕೊಡ್ತಾರೆ. ಇಲ್ಲೆಷ್ಟು ಖರ್ಚು ಬರ್ತದೆ ಹಾಲು ಉತ್ಪಾದನೆ ಮಾಡಲಿಕ್ಕೆ, ಅಲ್ಲಿನೂ ಅಷ್ಟೇ ಹೆಚ್ಚು ಕಡಿಮೆ ಬಂದೇ ಬರ್ತದೆ. ಆದರೆ ನಾವು ರೈತರನ್ನ ಶೋಷಣೆ ಮಾಡಿ ಯಾರೋ ಗ್ರಾಹಕರಿಗೆ ಅನುಕೂಲ ಮಾಡಬೇಕು ಅಂತ ಹೋದರೆ ಅದರಲ್ಲಿ ಯಾವ ನ್ಯಾಯ ಇದೆ? ಈಗಾಗಲೇ ಮುಖ್ಯಮಂತ್ರಿಗಳು ಸ್ಪಷ್ಟ ಮಾಡಿದ್ದಾರೆ ಏನು ಹೆಚ್ಚುವರಿ ಮಾಡ್ತೇವೆ, ಎಷ್ಟು ರೂಪಾಯಿ ಹೆಚ್ಚುವರಿ ಮಾಡ್ತೇವೆ, ಅಷ್ಟು ಹಣನು ಕೂಡ ಉತ್ಪಾದಕ ರೈತರಿಗೆ ಕೊಡಬೇಕು ಅಂತ. ಇದಕ್ಕಿಂತ ಒಳ್ಳೆ ತೀರ್ಮಾನ ಏನು ಬೇಕು? ಸುಮ್ಮನೆ ಗ್ರಾಹಕರು ಇರ್ಬೋದು, ಈಗ ಡೀಸೆಲ್ ಬೆಲೆ ಒಂದೊಂದು ಸರಿ 8 ರೂಪಾಯಿ 10 ರೂಪಾಯಿ ಜಾಸ್ತಿ ಮಾಡಿಬಿಡ್ತಾರೆ, ಯಾರು ಕೇಳೋರೇ ಇಲ್ಲ. ಆದರೆ ರೈತ ಅವನು ರಾತ್ರಿ ಆಗಲು ಹೆಂಡತಿ ಮಕ್ಕಳು ಎಲ್ಲ ಹಸು ಕಟ್ಕೊಂಡು ಅದಕ್ಕೆ ಬಂಡವಾಳ ಹಾಕಿ ಮೇವು ಹಾಕಿ ಸಗಣಿ ತೆಗೆದು ಎಲ್ಲ ಮಾಡಿ ಅವ್ರು ಒಂದು ಲೀಟ್ರ್ ಹಾಲು ಉತ್ಪಾದನೆ ಮಾಡ್ಕೊಂಬಂದೆ, ನೀವು ಒಂದು ಲೀಟ್ರಿಗೆ ನೀರು ಕೊಡೋ ದರನೂ ನೀವು ಕೊಡೋದಿಲ್ಲ ಅಂದರೆ ರೈತರು ನಾವು ಶೋಷಣೆ ಮಾಡ್ದಂಗೆ ಆಗೋದಿಲ್ವ? ಅದರಿಂದ ಶೋಷಣೆ ಮಾಡಿ ನಾವು ದೊಡ್ಡವರಾಗಬೇಕು ಚೆನ್ನಾಗಿರಬೇಕು ಅಂತಕ್ಕಂಥ ನಿರೀಕ್ಷೆ ಯಾರು ಮಾಡ್ತಾರೆ ಅದು ಸರಿಯಾದಂಥದ್ದಲ್ಲ.